ಯಾಕೆ ಚಿಂತೆ ಮಾಡ್ತೀಯ ಅಂತ ಒಂದು ಪುಸ್ತಕ ಕೊಟ್ಬಿಟ್ರಾಗೆಲ್ಲ ನೋಡು ನೀ ಎಲ್ಲ ಬರೆದಿರ್ತಾರ, ಸಾಸಿವೆ ಹಾಕು, ಜೀರಿಗೆ ಹಾಕು, ಬೆಳ್ಳುಳ್ಳಿ ಹಾಕು, ಸಾಂಬಾರ್ ಆಗ್ತದ, ರೊಟ್ಟಿ, ಬದನೆಕಾಯಿ ಪಲ್ಲೆ ಎಲ್ಲ ಬರೆದಿದ್ರು, ಚಲೋ ಹುಡುಗಿ ತಗೊಂಡ್ ಚಲೋ ಮಾಡ. ಇದನ್ನೆಲ್ಲ ಎಣ್ಣೆ ಹಾಕಿ ಇದನ್ನೆಲ್ಲ ಓದ್ಕೋತ ಹುಡುಗಡಿ ಹುಡುಕಾಡಿ ಉಳಿದ ಅವೆಲ್ಲ ಸಾಸಿ ಸುಟ್ಟು ಮ್ಯಾಗ ಬರ್ತಿದ್ರು. ಊಟದ್ರ ದಾಳ ಹುಬ್ಬರಿ ರೀ ಅಂದಾಳ ಆಗ್ತಿರ್ತಾರೆ. ನಾ ಹೇಳೋದು ಗೊತ್ತಾದ ನಿಮ್ಗೆ ಇನ್ನ ಏನ್ರಿ ನೋಡಕ್ ಏನ್ರಿ ಮಾಡಕೊಳ್ಳ ರೊಟ್ಟಿ ನಿಮ್ಮ ಅರ್ಧ ಕೈಯಾಗ ಅರ್ಧ ತೇವಾಗ ಭಾರತನಾಗ ಎಲ್ಲರೂ ಊಟ ಮಾಡಿದ್ರು ರೊಟ್ಟಿ ಕುಳು 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 ಪಕ್ಕ ಪಕ್ಕ ಅದ ತಿನ್ನೊಂದು ಮೂರ್ನಾಲ್ಕು ಅವ್ರು ಜಾಯಿಂಟ್ ಫ್ಯಾಮಿಲಿ ಒಂದು ಮೂರ್ನಾಲ್ಕು ಬಾತ್ರೂಮ್ ಇದ್ರು ಎಲ್ಲ ಬಾಗಲ ತೆಗೆದ್ಬಿಟ್ಟು ಎಕ್ಸ್ಪ್ರೆಸ್ ಗಾಡಿ ಒಂದಾಗನ ಅದು ಓಡ್ತಿದ್ವು. ಅವ್ ಮುತ್ತೆ ಅಂದ ಏನ್ರೆ ತಂದು ಬಿಟ್ಟಿದ್ದೀನಿ ಈಗ ಬೆಂಗಳೂರ ಯಾಕೆ ತಂದಿದ್ ಸುಮ್ ಸುತ್ತಮುತ್ತ ಸದಲ್ಗ ಬೋದು ಚಲೋ ಐತಲ್ಲ ಯಾಕೆ ಅಂದ ಏ ನೀ ಹೂಣ ನಾ ಹೂಣದ್ ಮುದುಕ ಮುದುಕ ಜಗಳಾಡತ್ತು ಕಡೆಗೆ ಮುದುಕಂದ ಎದ್ ನಿಲ್ಲಕಾಗುವತ್ತು ಈಕಿ ಊಟದ ಪಾಳಿ ಯಾವಾಗ ಮುಗಿತೈತಿ ಹೇಳಿ ಶಿವರಾತ್ರಿ ತನ ಈಕಿ ಊಟದ ಪಾಳಿ ಎದ್ದೈತ ಅವ್ರು ಹೇಳಿ ಮುದುಕಂದ ಅಟದ ನನ್ನ ಕೈಕಾಲ ಜೀವನ ಒಳಗಿಂದ ಹ್ಯಾಂಗ ಮಾಡೋದು ಯಾಕೆಂದ್ರು ಕಡೆಗೆ ಶಿವರಾತ್ರಿ ಒಂದು ಹೋಳಿಗೆ ಮಾಡಿಸೇ ಬಿಡು ಅನ್ನೋ ಪ್ರಶ್ನೆ ನಿಮ್ಗೆ ಹೇಳ್ಬೇಕಾಗಿತ್ತಂದ್ರೆ ಕೊನೆಗೊಂದು ಮಾತ ಆತ್ಮಿ ಕೇಳತ್ತೆ ತಗಿ ಹೋಳಿಗೆ ಮಾಡಕ್ ಬರ್ತೈತಿ ಅಣ್ಣ ಎಸ್ ಹ್ಞೂ ಅಂದ್ರೆ ಹೋಳಿಗೆ ಮಾಡಕ ಬೆಲ್ಲ ಇಡಬೇಕು ಕಿಲೋಕ ಒಂದು ಕಿಲೋವ ಬ್ಯಾಳೆ ಇಡಬೇಕು ಕಿಲೋವ ಹಿಟ್ಟು ಇಡಬೇಕು ಒಂದು ಕಿಲೋವ ಎಣ್ಣೆ ಇಡಬೇಕು ಅರ್ಧ ಬಟ್ಲ ಜೀರಿಗೆ ಇಡಬೇಕು ಪಾವು ಕಿಲೋ ಅಣ್ಣ ಕೈತ ಹಾಗೆ ನಿನ್ನ ಉದ್ದಕ್ಕೆ ಕೈ ಮುಗಿತೀನಿ ವೈದ್ರ ಜೀರಿಗೆ ಹಾಕಾಗಿಲ್ಲ 25 ಮಂದಿ ಹಿಂದುತ್ತವ ಕಡೆಗೆ ಒಳಗ ಯಾಕಂದ್ರೆ ಪುಸ್ತಕ ಇದ್ ನೋಡಿ ಒಳಗ್ರಿ ಪಾಕಶಾಸ್ತ್ರ ಪುಸ್ತಕ ಇದು ಬಹಳ ದೊಡ್ಡ ಧೈರ್ಯ ಹೆಣ್ಮಗಳಿಗೆ ಒಳ್ಕೊಂಡು ಯಾಕೋ ಚಲೋ ಮಾಡಿದ್ರು ದೇವ್ರ ಪೂಜೆ ಅಲ್ಲ ಹೋಳಿಗೆ ಮಾಡೋದು ಯಾರು ನೋಡಬಾರ್ದು ಅಂತೇಳಿ ಇವರೆಲ್ಲ ಶಿವರಾತ್ರಿ ನೀ ಇವತ್ತಿ ಹಸ್ಕೊಂಡು 108 ಪೂ ಎಲ್ಲ ಹೂವು ಹಾಕಿ ದ್ವಾದಶಿದನ್ನ ಎಲ್ಲ ಗಂಟೆ ಮಾಡಿ ಸೂಸ್ಕೊತಿದ್ರಿ ಈಗೆಲ್ಲ ಬರೋಬ್ಬರು ಮಾಡಿ ಬ್ಯಾಳೆ ಮೊದಲು ಹಚ್ತಾರಲ್ರಿ ಕುಕ್ಕರ್ಗೆ ಬ್ಯಾಳೆ ಎಲ್ಲ ಮಾಡಿದ್ರಿ ನೀರು ತೆಗೆದ್ರು ಕಟ್ಟಿನ ಸಾರಕ್ಕೆ ಹುರನ್ನ ಮಾಡಿದ್ರಿ ಬೆಲ್ಲ ಕೂಡಿಸಿದ್ರು ಕನಕ ನಾರಿ ಎಲ್ಲ ಬರೋಬರತ್ತೀನಿ ಮತ್ತೆ ನಾನು ಹತ್ತಪ್ಪ ಹೇಳ್ತೇನೆ ನಂದು ಸರಿನಾಗಬೇಕಾಗಿತ್ತೆಲ್ಲ ಮಾಡಿದ್ರು ಇಟ್ಟೆಲ್ಲ ಅದ್ರಾಗ ಬರೆದಿದ್ರಿ ಅದ್ರ ಒಂದು ಬರೆದಿದ್ದಿಲ್ಲ ಕನಕಿನಾಗ ಹುರುನು ಹುರುನದಾಗ ಕಣ್ಕೊ ಬರ್ತಿದ್ರು ಮುಂದಿನ ಬರ್ದಿಲ್ಲ ಇಷ್ಟೆಲ್ಲ ಹುರ್ನಾನ ಎಲ್ಲ ಮಾಡಿ ಕನಕಾನ ಎಲ್ಲ ಮಾಡಿ ಹೋಳಿಗೆ ಹಾಕಿ ತುಪ್ಪ ಹಾಕಿದ್ದೀನಿ ಓಂ ಶಾಂತಿ ಶಾಂತಿ ಮುಗಿ ಜಯ ಮಂಗಲ ಮುಗಿ ಇಷ್ಟು ಮಾಡಿ ಅಂದ್ರು ಎದರ ಯಾರು ಗೊತ್ತಿಲ್ಲ ಈ ಜಮಲಿ ನಿಮ್ಗೆ ಹೇಳ್ಬೇಕಾಗಿತ್ತಂದ್ರಿ ಹುರ್ನ ಮ್ಯಾಗ ಹಿಡಿದ್ರಿ ಒಳಗೆ ಕನಕ ಒತ್ತು ಗೋಲ್ ತಿರಿ ನಿಮ್ಗೆ ಹೇಳ್ಬೇಕಾಗಿತ್ತರ ತೀಡ್ತಾ ತೀಡಲ್ರಿ ಹುರ್ನೆಲ್ಲ ಗುಳು 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 ಇಲ್ಲೇ ಬರ್ತದೆ ಚಪಾತನ್ ಬಿತ್ತೇವ ಮಧ್ಯಾಹ್ನ ಮಾಡಿದ್ರೆ ತನಕ ಉದ್ದೇ ಇರ್ತಿದ್ರು ಗೊತ್ತಾಗ್ಲಿಲ್ಲ ಸಫಾಸ್ ಕಿಟಕಿ ಅಂದ ಅತ್ತಿನ ಕರೆದಳು ಅತ್ತಿ ಅಂದಳು ಪಾಪಿ ಎಲ್ಲ ಕುತ್ತಿದ್ದು ನಿನ್ನೆ ಉಪಾಸರೆ ಕಜುರಿ ತಿಂದಿದ್ದು 12 ಗಂಟೆ ಆದ್ರೆ ಸಹಿತ ಹೋಳಿಗೆ ಆಗಿಲ್ಲ ಶಿವ ಎಲ್ಲ ಕಡೆ ಕಾಣತ್ತ ಎರಡು ಸಲ ಬ್ರೇಷ್ ಮಾಡಿದ ದೇವ್ರೇನ ಕಾಣವಲ್ಲ ಶಿವ ಏನಮ್ಮ ಅವ್ ಮುದುಕಂದ ಹೋಗ್ವೆ ಏನ್ರೆ ಮಾಡುವು ಕಡೆ ಕಿಟಕಿ ಅಂತಂಗಿ ಹೋಳಿಗೆ ಅವಾಗ ಸಾವಕಾಶ ಒಳಗೆ ಬಂದು ಒಂದು ಮಾತದಳು ಅತ್ತಿ ಇಲ್ಲೊಂದು ಕೆಲಸ ಇದ್ ಬಾ ಏನೈತಿ ಕನಕ ಒಳಗೋ ಹುರ್ನೊಳಗೋ ಯಾಕೆಂದ್ರೆ ನೀನು ಹಾಕಿ ಓದಿತ್ತಲ್ಲ ನೀ ಹೊರಗೋಗ ಅವಾಗ ಯಾಕಂದ್ ಮಾತು ಹೇಳ್ರಿ ಮನೆ ಪುಂಡಿ ಪಲ್ಲೆ ಇಂದ ಹೋಳಿಗೆ ಮುಂದಿನ ಸಲ ಒಂದು ಯಾವ್ದಾರು ಬೇರೆ ತಗೊಂಡು ಬರ್ತೇನೆ ನಿಪ್ಪಾಣಿ ಅವರೇ ನಿಪ್ಪಾಣಿ ಮಂದಿ ಏನ್ರಿ ಹೌದ್ ಬರ್ಬೇಕಂದ್ ನಾನೇ ಬರ್ಬೇಕು ಇವ್ರಿಗೆ ಹೇಳ ಇವರು ಮಂದಿ ಒಂದು ನಿಪ್ಪಾಣಿ ಪ್ರವಚನ ಮಾಡಿ ನೋಡೋದು ಮುಂದಿನ ಕೊಡಂಗಿಲ್ಲ ಅಂತ ನಾವು ನೋಡೇ ಬಿಡುದು ಅಂತ ತಿಂಗಳ ಅಂದೋಯ್ತೇವೆ ಯಾವಾಗ ಬರ್ತಾನೆ ಒಂದು ದೊಡ್ಡ ಗ್ರೌಂಡ್ ನೋಡೋದು ನಾ ಸ್ವಲ್ಪ ನೀವು ಸ್ವಲ್ಪ ಬಹಳ ಸುಂದರವಾಗಿರ್ತಕ್ಕಂತ ಕೊನೆಗೆ ಆಕೆ ಹೇಳು ಅತಿ ಮಧುರಾಗಿರ್ತಕ್ಕಂತ ಹುರುಣ ಒಳಗೆ ಹಾಕಿ ಮೇಲೆ ಕನಕದ ಕೌಚಕ್ಕೆ ತೀಡ್ರೆ ಒಟ್ಟ ಚೆಲ್ಲಲಾರ್ದಂತ ಒಳಗೆ ಹುರುಣ ಚಲೋ ಹೋಳಿ ಆಗ್ತದೆ ಹಂಗ ಮ್ಯಾಗ ಮನುಷ್ಯ ಕರ್ತವ್ಯದ ಸಂಸಾರ ಘಟ್ಮುಟ್ ಸಂಸಾರ ಮಾಡ್ಬೇಕತ್ತ ಒಳಗೆ ಭಕ್ತಿ ಭಗವಂತನ ಸಂಸ್ಕಾರದ ಹುರುಣಗತೆ ಭಕ್ತಿ ಒಳಗಿರ್ಬೇಕತ್ತ ಕರ್ತವ್ಯದ ಬದುಕಿರ್ಬೇಕು ನಿಮ್ ಜೀವನದಲ್ಲಿ ಎರಡು ಇರಲಿ ಏನಿರಲಿ ಒಂದು ಸಂಸ್ಕೃತಿ ಒಂದು ಸಂತೃಪ್ತಿ ಇರಲಿ ಬದುಕಿನಲ್ಲಿ ಏನ್ ಬೇಕು ಸಂತೃಪ್ತಿ ಒಳಗೆ ತೃಪ್ತಿ ಇರಬೇಕತ್ತ ಹೊರಗೆ ಕರ್ತವ್ಯ ಸಂಸಾರ ಇರ್ಬೇಕತ್ತ ಕನಕ ಜಿಗಟ್ ಇರ್ತದೆ ಹುರುಣ ರುಚಿ ಇರ್ತದೆ ಒಳಗೆ ಧರ್ಮ ಪ್ರೀತಿ ಇರ್ಬೇಕತ್ತ ಮ್ಯಾಗ ಘಟ್ಮುಟ್ಟು ವಿಕಾಸದ ಸಂಸಾರ ಇರ್ಬೇಕತ್ತ ಸಮೃದ್ಧಿ ಹೊರಗೆ ಒಳಗೆ ಸಂತೃಪ್ತಿ ಇದಕ್ಕೆ ಪೂರ್ಣ ಬದುಕಂತ ಹೇಳ್ತಾ 20 ಬಿಟ್ಟು ಹೋಳಿಗೆ ಏನ್ ಮಾಡೋದು ಇದೇನ್ ತಪ್ಪ ಅಂತ ಹೇಳೋದ ಬಹಳ ಸುಂದರವಾಗಿರ್ತಕ್ಕಂತ ಅಲ್ಲ ಹಾಗಾಗಿ ಬಹಳ ಸುಂದರ ಅವ್ರ ಒಂದು ಮಾತನ್ನು ಹೇಳ್ತಾರೆ ಏನಿಲ್ಲ ಯುಗ ಯುಗಾಂತರವಾಗಿ ಅಮ್ಮವರೇಟ್ ಚಲೋ ಹಾಡಿದ್ರು ಅವ್ರಲ್ಲಿ ಸಂಗೀತದ ವಚನ ಅದ ಹಾಡ್ತಾರ ಭಾರಿ ಅದಾರ ಪ್ರಶ್ನೆ ಇಲ್ಲ ಕರೆ ನಮ್ಗೆ ಸಿಗಾಗಿಲ್ಲ ಫೋನ್ನೇ ಮೊದಲು ಚಲೋ ಇತ್ತು ಬಡಕನ ಮನೆಗೆ ಹೋಗಿ ಊಟ ಮಾಡಿದ ದಕ್ಷಿಣ ತಗೊಂಡ್ಬರಿ ಮಿನಿಸ್ಟರ್ ಆದಾಗ ಎಂದ್ರಿ ಇವ್ರು 20 ಮಂದಿ ಏನು ಸುತ್ತಮುತ್ತ ಇವ್ರು ಅದಾರಲ್ಲ ಹುಡುಗರ ಹೋಗಲ್ದಿ ಇರ್ತವೆ ಮುಟ್ಸಾಗಿಲ್ಲ ಇವರೆಲ್ಲ ಇರ್ತಾರೆ ಫೋನ್ ಫೋನ್ ಕೂಡ ನೋಡ 3 ದಿವಸ ಹತ್ರ ಫೋನ್ ಹಚ್ಚತ್ರ ಮಟ್ಟ ಸಿಗುವ ಈಗ ಸಿಕ್ಕಾರ ನೋಡ್ರಿ ಏನು ಶಂಕ್ಷನ್ ಮಾಡೋದು ಮಾಡ್ಕೊಂಡ್ರಿ
ಪೊಟಾಶ್ ಇವರು ಅವ್ರ ಹಾಕಿ ದಿಲ್ಲಿ ಇವ್ರು ಬೆಂಗಳೂರಿಗೆ ಬಂದು ನಾವೇನ್ ಮಾಡ್ಬೇಕ್ರಿ ನಡೀವ್ ನಾವು ದೊಡ್ಡವರಾಗ್ಯಾರಲ್ಲ ನೋಡ್ರಿ. ಬಹಳ ಖುಷಿ ಎಷ್ಟ ಸುಂದರವಾದಂತ ಮಾತನ್ನು ಹೇಳಿ. ಇವತ್ತಿನ ಏನಾಗ್ಯದ, ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥದ್ದು ಎಷ್ಟು ಒಳ್ಳೇದು ಗೊತ್ತಿರು, ಎಷ್ಟು ಒಳ್ಳೇದದ, ಯುಗ ಯುಗ ಯುಗಾಂತರವಾಗಿ ಮಾಡ್ಕೊಂಡು ಬಂದದ್ದು. ಅದು ನಾವು ಎಲ್ಲೋ ಮಾಡಿ ಆಚರಣೆ ಮಾಡಿದಲ್ಲ, ನಿಸರ್ಗದಲ್ಲೇ ಬದಲಾಗಿರ್ತಕ್ಕಂಥದ್ದು ಅಲ್ರಿ ವಸಂತ ಋತು ಅಲ್ರಿ ಇದು. ಎಷ್ಟು ಸುಂದರವಾಗಿರ್ತಕ್ಕಂಥ, ಇಡೀ ತನ್ನಿರ್ತಕ್ಕಂಥ ಹಳೆ ತಪ್ಪಲುಗಳನ್ನೆಲ್ಲ ತೆಗೆದು ಹಾಕಿ ಚಿಗುರು ಹೊಡುತ್ತಿರ್ತದೆ. ಮಾವು ಚೆನ್ನಾಗಿ ಇವತ್ತು ಶುರುವಾಗ್ತದೆ, ಚಿಗುರು ತಿಂತಾರೆ ಇವತ್ತಿನ ದಿನ ಎಲ್ಲರೂ ಅಲ್ರಿ. ಇಲ್ಲೊಂದು ಗುಡಿ ನಿಲ್ಲಿಸಿದ್ರು, ಭೂಮಿ ಭೂತಾಯಿಯನ್ನು ಪೂಜೆ ಮಾಡಿದ್ರು. ಆ ಎತ್ತುಗಳನ್ನು ಸ್ವಲ್ಪ ನಾವು ಎಲ್ಲ ಒಂದು ಸ್ವಲ್ಪ ಕರಗಿಲ್ಲರೆ ಎಷ್ಟು ಚೆನ್ನಾಗಿ ಎಲ್ಲ ಪೂಜೆ ಆಯ್ತು ಇವತ್ತಿನ. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಮನುಷ್ಯ ವಿಜ್ಞಾನದಿಂದ ಎಷ್ಟು ವಿಕಾಸ ಆದರೂ ಸಹಿತ ಜೀವನ ವಿಕಾಸಕ್ಕೆ ವಿಜ್ಞಾನ ಇರ್ಬೇಕತ್ರಿ. ಅನಂತ ಬದುಕಿಗೆ ಭಾರತೀಯ ಸಂಸ್ಕೃತಿ ಇರ್ಬೇಕಂತ, ಒಳಗಿರ್ಬೇಕು ಯಾವುದು ಸಂಸ್ಕಾರ ಸಂಸ್ಕೃತಿ ಒಳಗಿರಲಿ, ವಿಜ್ಞಾನ ಹೊರಗೆಟ್ಟು ಬದಲಾವಣೆ ಆದರೂ ಸಹಿತ ವಿಜ್ಞಾನ ಇರಲಿ. ಆ ಬೇವು ಬೆಲ್ಲ ತಿನ್ನೋದ್ರೊಳಗೆ ಒಂದು ಸುಂದರ ಅನ್ನೋ ಮಾತು ಹೇಳ. ಆ ಬೇವು ಬೆಲ್ಲದಲ್ಲಿ ಸಹಿತ ನೈಸರ್ಗಿಕ ವೈಜ್ಞಾನಿಕವಾಗಿ ನೋಡ, ತಂಪದ ಯಾವುದೋ ಬೇವಿನ ತಪ್ಪಲ ತಂಪದ ಇಲ್ಲನ್ರಿ. ಈಗ ಸ್ವಲ್ಪ ನಾಲ್ಕು ತಪ್ಪಲ ಹೂವು ತಿನ್ಕೊತಿದ್ರೆ ಉಷ್ಣ ಅಲ್ರಿ, ಎಲ್ಲರಿಗೆ ಬಾಯಿ ಗುಳ್ಳೆಳೋದು, ಕಾಲು ಒಡೆಯೋದು, ಕಣ್ಣು ಉರಿಯೋದು ಏನೇನು ಆಗ್ತಾವಿಲ್ರಿ. ಅದಕ್ಕಾಗಿ ಒಂದು ನಾಲ್ಕು ತಪ್ಪಲ ನೀವು ತಿನ್ಕೋತಿದ್ರೆ ಒಳಗೆ ತಂಪು ಅದಕ್ಕೆ ಕೊಡ್ತದ. ಇದು ವೈಜ್ಞಾನಿಕವಾಗಿ ಬೆಲ್ಲ ಕ್ಯಾಲ್ಸಿಯಂ ಅದಂತ ಹೇಳ್ಯಾರ, ಅಂದ್ರೆ ಎರಡೂ ಕೂಡಿಸಿ ತಿನ್ನಬೇಕು. ಅದು ವೈಜ್ಞಾನಿಕ ಧಾರ್ಮಿಕದಲ್ಲಿ ಸುಖ ದುಃಖಗಳು ಏನೇ ಬರಲಿ ಅದನ್ನು ಎದುರಿಸ್ತಕ್ಕಂಥ ಭಾವನೆ ಅಂತ ಅವರೇ ಹೇಳಿದ. ಮತ್ತಿನ್ನು ಅವರು ಸ್ನಾನದೊಂದು ಹೇಳಿ ಏನಂತ, ಬೇವಿನ ತಪ್ಪಲ ಹಕ್ಕಿ ಮಾಡಿ ಸ್ನಾನ ಮಾಡ್ತಾರೆ, ಮೈಮ್ಯಾಗ ಯಾವ ತ್ವಚಾ ರೋಗಗಳು ಹಂಗಿಲ್ಲ, ಅವಾಗ ಇನ್ನೂ ತ್ವಚಾ ರೋಗ ಚೆನ್ನಾಗಿದ್ದು ಅದನ್ನು ತಿಂದ್ರೆ ಒಳಗಿನ ರೋಗ ಹೋಗ್ತಾವ. ಕೈ ಒಂದಿಟ್ಟಿರಬೇಕು, ಅದು ಔಷಧ ಅದ. ಈಗೆಲ್ಲ ಗುಳಿಗೆ ತಿಂದು ತಿಂದು ನಾವು ಕೈ ಆಗಿಬಿಟ್ಟೇವಲ್ಲ, ಗೊತ್ತಾಗ್ತಿಲ್ಲ ಗೊತ್ತಿಲ್ಲ. ಔಷಧ ತಿಂದು ತಿಂದು ಒಳಗೆಲ್ಲ ಏನು ತೆಲೆಮ್ಯಾಗ ನೀರು ಹಾಕೋಬೇಕಾಗಿಲ್ಲ. ಅದಕ್ಕಾಗಿ ಇದು ನಿಸರ್ಗದಲ್ಲಿ ಬದಲಾವಣೆ. ಜನವರಿ 14 ಆದ ಒಳಕ್ಕೆ ಸೂರ್ಯನ ಉತ್ತರಾಯಣ ಪ್ರಾರಂಭ ಆಗ್ತದೆ. ಎಷ್ಟು ಹಬ್ಬದ ಅದನ್ನೆಲ್ಲ ಹೇಳ್ಕೊತ ಕುಂತ್ರೆ ಅದು ಒಂದೊಂದು ದಿವಸ ಹಿಡಿತದೆ. ಉತ್ತರಾಯಣ ಪ್ರಾರಂಭ ಆದಾಗ ಎಷ್ಟು ಚೆನ್ನಾಗಿದ್ರೆ ಅವಾಗ ಥಂಡಿ ದಿವಸ ಇರ್ತದೆ, ಮಳೆಗಾಲ ಸಾಕಷ್ಟು ಮಳೆ ಬಿದ್ದು ಹೋಗಿರ್ತದೆ, ನದಿಗಳೆಲ್ಲ ತುಂಬಿರ್ತಾವ, ಹಳ್ಳುಗಳು ಹರಿತಿರ್ತಾವ, ಎಲ್ಲ ನಿಸರ್ಗ ಸುಂದರ ಆಗಿರ್ತದೆ. ಸೂರ್ಯ ಒಂದಿಷ್ಟು ಈ ಕಡೆ ಇರ್ತಾನ, ಆ ಸೂರ್ಯ ಈ ಕಡೆ ಉತ್ತರಕ್ಕೆ ಪ್ರಾರಂಭ ಆಗ್ತದೆ ಅಲ್ರಿ. ಉತ್ತರಾಯಣ ಅವಾಗ ಶುರುವಾದಾಗ ಒಳ್ಳೆ ದಿನಗಳು, ಸೂರ್ಯನ ಬೆಳಕ ಹೆಚ್ಚಾಕೋತ ಹೋಗ್ತದೆ. ನಾಲ್ಕು ನಾಲ್ಕು ತಿಂಗಳ ಥಂಡಿ ಅಲ್ರಿ. ಅವಾಗ ನಮ್ಮವ್ರು ಏನು ಮಾಡಿರು, ಅವಾಗ ಬೇವಿನ ತಪ್ಪಲ ತಿನ್ನಲಿಲ್ಲ, ಬೇವಿನ ತಪ್ಪಲ ತಿಂದ್ರೆ ಓಡಾಡ್ಬೇಕು ಥಂಡಿ ಆಯ್ತು. ನಾ ಹೇಳೋ ತಿಳ್ಕೊಂಡ್ರಿ, ಅವಾಗ ಏನೂ ತಿನ್ನಲಿ, ಎಳ್ಳ ಮತ್ತು ಬೆಲ್ಲ. ಎಳ್ಳ ಬೆಲ್ಲ ಯಾಕೆ ತಿನ್ಬೇಕಂದ್ರಿ, ಅವಾಗ ಏನಾಗಿರ್ತದೆ, ಕೆಟ್ಟ ಥಂಡಿ ಮುಖ ಮೈಯೆಲ್ಲ ಒಡೆದಿರ್ತದೆ, ಸ್ನಿಗ್ಧತೆ ಅದರಲ್ಲಿದೆ, ಎಳ್ಳಿನಲ್ಲಿದೆ. ಬೆಲ್ಲ ಅದನ್ನು ಕುಡ್ತಿಂದ ಹೊಟ್ಟೆ ಕಾವು ಆಗ್ತದೆ, ಮೈ ಒಡೆಯಂಗಿಲ್ಲ ಅಂತ ಎಳ್ಳ ಬೆಲ್ಲ ತಿನ್ರಿ ಅಂತ ಇದನ್ನು ಹೇಳಿದ್ರು. ಇನ್ನು ಸಾಮಾಜಿಕ ಧಾರ್ಮಿಕದಲ್ಲಿ ಏನು ಹೇಳರು, ಎಳ್ಳಿಟ್ಟ ಸನ್ನದತೆ ಅದು, ತೆಳಗಿದ್ರೆ ಸಿಗಂಗಿಲ್ಲ. ಇಟ್ಟು ಚಿಕ್ಕದಿದ್ರು ಸಹಿತ ಅದ್ರೊಳಗೆ ಅದು ತುಂಬಿಕೊಂಡ್ರೆ ಎಣ್ಣೆ ತುಂಬಿಕೊಂಡ್ರು ಮನುಷ್ಯನೇ. ಕುಡಿಸಲಿನಾಗಿರು, ಕುಲಿಕಾರಾಗಿರು, ದೇಶ ಆಳು, ರಾಜ ಇರು, ಹೇಗೆ ಇರು, ಎಟ್ಟೈತೆಲ್ಲ ಅಷ್ಟು ತೃಪ್ತವಾಗಿ ಬಾಳಿ ಬದುಕಿರಂತ ಹೇಳ್ರಿ ಅವರೆಲ್ಲ. ಬೆಲ್ಲದಂಗೆ ರುಚಿ ಇರಲಿ, ಎಳ್ಳದಟ್ಟು ತೃಪ್ತಿ ಇರಲಿ, ಎಳ್ಳ ಬೆಲ್ಲ ಕೂಡ ಆನಂದವಾಗಿ ಜಗತ್ತಿನಲ್ಲಿ ನಾವು ಬಾಳಿ ಬದುಕಿನೋ ಅಂತ ಅವೆಲ್ಲ. ಮೊದಲೆಲ್ಲ ಎಳ್ಳ ಬೆಲ್ಲ ತಿಂತಾರೆ, ಈಗೆಲ್ಲ ಸಕ್ರಿ ಮಾಡಿರೋ ತಿರುಗಳು ಯಾವ ಓಡುಗೋಲ. ಮೊದಲು ಕೆಟ್ಟ ಸಕ್ರಿ ಬ್ಯಾನ್ ಆಗಿ ಎಲ್ಲ ನಡೆಯಾಗಿ ಬರೋತ್ತೆ, ಎಲ್ಲ ಕಡೆ ಇಂಜೆಕ್ಷನ್, ಎಲ್ಲ ಕಡೆ ಇನ್ಸುಲಿನ್ಸ್. ಯಾತಾತೆ ಆ ತಿಳುಗಳಿಗೆ ಆ ಪಕ್ಕ ಬೆಲ್ಲದೂ ಅಲ್ರಿ. ಅಟ್ಟ ದೇವ ದೇವ ನಮಸ್ಕಾರ ದೂರದು ಎಲ್ಲ ಯಾವ್ದು ಗಟ್ಟಿಮುಟ್ಟು ನೋಡ್ರಿ. ಅವ್ರ ಹೋಳಿಗೆ ಉಣ್ಣತ್ತಂದು ಹೇಳ್ರಿ, ಹೆಣ್ಣು ಹೋಳಿಗೆ ಉಣ್ಣಕ್ಕಾಗ್ತದೆ? ಏನ್ 140 130 ಶುಗರ್ ಆಗಿರ್ತದೆ ರೀ, ಬಿ ಪಿ ಇರ್ತದೆ, ಒಂದು 200 ಕಡೆ ಮೊಳಕಾಲಿ ಪಟ್ಟಿ ಹಾಕಿರ್ತಾರೆ, ಎಲ್ಲ ಗಾಡಿ ರಿಪೇರಿ ಬಂದಿರ್ತಾರೆ, ಕೈಯಾಗ ಒಂದು ಕಡೆಗೆ ಅಳಗಾಡ್ತಿರ್ತದೆ. ದೊಡ್ಡ ಮನೆ ವಾಸ್ತುಕ ಶಾಂತಿ 21 ಐಟಮ್ ಮಾಡಿರ್ತಾರೆ, ಪುರಿ ಬಾಜಿ ಎಲ್ಲ ಮಸ್ತ್ ತಿನ್ನಕ್ಕೆಲ್ಲ ಗುಲಾಬ್ ಜಾಮೂನ್ ಮಾಡಿರ್ತಾರೆ. ಇವನ್ ಟೇಬಲ್ ಮ್ಯಾಗ ಮಾತ್ರ ಅದು ಮುದುಕಿನ ಜೀವಂತ ಇರ್ತದೆ, ಇವ್ರ ಟೇಬಲ್ ಮ್ಯಾಗ ಮುದುಕಿ ಬರೋಬ್ಬರ ವರನ್ ಅನಿ ಬಾ. ಈ ವರ್ಣ ಭಾತದ ಮುಂದೆ ಏನಂತ ಕೇಳರು, ವರ್ಣ ಭಾತದ ಮುಂದೆ ಏನಿಲ್ಲ, ಬಹಳ ಮಾನಸಿಕ ಆಗಬಾರ್ದು ಅಂದ್ರೆ ಅರಿಶಿನ ಪುಡಿ ಹಾಕಿರ್ತಾರ, ಪಿವಳ ಬಗಾಯ್ಚ ವ್ಯವಸ್ಥಿತ ಕಾಯಚ. ಮತ್ತು ಮಗಳ ಒಂದು ಗುಳಿಗೆ ಪ್ಯಾಕೆಟ್ ಇಟ್ಟಿರ್ತಾಳು, ಇದನ್ನ ಕಾಮಂಗ ತಿನ್ನು, ಇದರ ನೋವು ಪ್ರಶ್ನೆ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಗಟ್ಟುಮುಟ್ಟಾಗಿ ಬದುಕಬೇಕು. ಎಲ್ಲಿ ಬೀಸುಕಲ್ಲಿ ಹೋತ್ಲ ನಡೆದು ನೋವು ಚಾಲುವ, ಯಾವಾಗ ಕುಟ್ಟದ ಹೋತ್ಲ ಶಿಜರ್ ಚಾಲುವ, ಯಾವಾಗ ನಡೀದಕ್ಕೆ ಹೋಯ್ತಲ್ಲ ನಡ ನೋಸಾಕತ್ತು, ಯಾವಾಗ ಭೂಮಿ ತಾಯಿ ಒಳಗೆ ದುಡಿದು ನಾವು ಬಿಟ್ಟಿವೆಲ್ಲ. ಅದಕ್ಕಾಗಿ ಯಾವಾಗ ಹಳಿ ಪರಂಪರೆ ಆಗಿರ್ತಕ್ಕಂಥ ಬೀಜಗಳನ್ನು ನಾವೆಲ್ಲ ಕೆಡಿಸಿ ಎಲ್ಲ ಹಸಿರು ಕ್ರಾಂತಿಯನ್ನು ಮಾಡ್ಲಿಕ್ಕೆ ಹೋಗಿ ಯಾವಾಗ ವಿಷ ಹಾಕಾಕತ್ತೀವಲ್ಲ, ನೀವೆಲ್ಲರಿಗೆ ರೋಗ ಅದಾವ ತಿಳ್ಕೊರಿ. ನನಗೆ ಒಂದು ಸಣ್ಣ ಉಳಿಚಾಲ ಇದೆಲ್ಲ ಯಾಕೆ ಬತ್ತರಿ ಸ್ವಾಮಿಗಳತ್ತೆ ನೀವು ಹೇಳ್ರೆ ಇದನ್ನು ಕೆಡಿಸಿದವ್ರು ನಾವು.
ನಿಸರ್ಗ ಎಂದೂ ಕೆಡಿಸ್ ಕೆಡಲಿಲ್ಲ. ಎಲ್ಲ ಕೆಟ್ಟ ಕೆಟ್ಟ ಮುಂದೆ ಏನಾಗ್ತದೆ, ನಮ್ಮನ್ನು ಹಾಳು ಮಾಡಿ ಮತ್ತೆ ಸ್ವಂತ ಆತರ ಆತರ ಮಾತಾದ ಪ್ರತಿಷ್ಠಾಪನೆ ಮತ್ತು ಸ್ವಂತ ತನ್ನ ಸ್ಥಾಪನೆ ಮಾಡ್ಕೊಳ್ತದೆ. ಒಂದು ಜೋರ್ ಇಲ್ಲದ್ರೆ ಗಾಯ ಆಗಿತ್ತಂದ್ರೆ ಚಲೋ ನಮ್ಮ ಆರೋಗ್ಯ ತಂತನ ಮುಕ್ಕೋದ್ ಬರ್ತದೆ ನೋಡು. ಇವೆಲ್ಲ ಅಲ್ಲೇ ಆತು ಇಲ್ಲೇ ಆತು, ಕೊರೋನಾ ಆತು, ಭೂಮಿ ನಡೀತು, ಎಲ್ಲ ನಾಶ ಆಗಿ ಹೋಗ್ತದೆ. ಹೋಗಿ ನಾವೆಲ್ಲ ಮುಗಿದ ಬಳಕ ಮತ್ತು ಹೊಸ ತಂತನ ತನ್ನ ಕಾರ್ಯವನ್ನು ಪ್ರಾರಂಭ ಆಗ್ತದೆ. ಅದಕ್ಕಾಗಿ ನಿಸರ್ಗವನ್ನು ನೋಡಿ ನಮ್ಮ ಪೂರ್ವಜರು ಗೊತ್ತಿಂದ ಇದನ್ನೆಲ್ಲ ಮಾಡು. ಊಟ ಕಲಿರಿ, ಬಿಸ ಕಲಿರಿ, ಚಲೋ ಅನ್ನ ಊಟ ಮಾಡ್ರಿ, ಆಕಳು ಹೈನು ಊಟ ಮಾಡ್ರಿ. ನೀವಿಟ್ಟೆಲ್ಲ ದೊಡ್ಡವರು ಅದ್ರ ನಿಮ್ಮ ಹಿತ್ತಲಾಗ ಮುಂದೆ ಒಂದಿಷ್ಟು ಜಾಗಿದ್ರೆ ಅಲ್ಲೇ ಒಂದು ನಾಲ್ಕು ಬೆಂಡೆಕಾಯಿ, ಅಲ್ಲೇ ನಾ ಒಂದಿಷ್ಟು ಹೀರೆಕಾಯಿ, ಇಲ್ಲದ ಗೋಮೂತ್ರ ಶಗಣ ತೊಗೊಂಡು ಹೋಗಿ ಅಲ್ಲೇ ಒಂದಿಷ್ಟು ಒಂದು ನಿಮ್ಗೆ ತರಕಾರಿ ಇಂಥದ್ದು ಒಳ್ಳೇದನ್ನು ತಯಾರು ಮಾಡ್ರಿ. ಕುಟ್ಟಿ ಬೀಸಿ ಮನೆ ಅಡುಗೆ ಊಟ ಮಾಡಕ್ಕೆ ಚಾಲು ಮಾಡಿ. ದಿನಕ್ಕೊಂದು 4 ಕಿಲೋಮೀಟರ್ ಚೆನ್ನಾಗಿ ಹೋಗಿ ತಿರುಗಿ ಬರುತ್ತೆ. ಮೈ ಬೆವರು ಬರಂಗ ಇದ್ಕೊಂಡು 3 ಭಕ್ತರು ಊಟ, ಒಂದು 4 ಲೀಟರ್ ನೀರ, ಒಂದು 4, 7, 6, 7, 8 ತಾಸ ನಿದ್ರಿ, ಚಲೋ ಶಾಂತ ಮನಸ್ಸ, ಗುರುಗಳ ಕಡೆ ಒಳ್ಳೆ ಸಂಸ್ಕಾರ, ಒಳ್ಳೆ ವಿಚಾರ ಇಟ್ಕೊಂಡು ನಾವು ಘಟ್ಮುಟ್ಟಾಗಿ ಬದುಕಿದ್ರೆ 100 ವರ್ಷ ಬದುಕಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಮ್ಮ ಭಾರತೀಯರೆಲ್ಲ ಅಮ್ಮವ್ರು ಹೇಳಿದ್ರು 31ಕ್ಕೆ ನಮ್ಮದು ಅಲ್ಲ ಜನವರಿ, ನಮ್ದು ಇದು ಹೊಸ ಯುಗಾದಿ. ಎಲ್ಲರೂ ಕತ್ಲಾಗ ಆಚರಣೆ ಮಾಡ್ತಾರ, ನಾವು ಬೆಳಕಿನ ಸೂರ್ಯೋದಯ ಜೊತೆಗೆ ಬೇವು ಬೆಲ್ಲ ಕೊಟ್ಟು ಹೊಸ ವರ್ಷ ಅಂತ ನಾವು ಆಚರಣೆ ಮಾಡ್ತಕ್ಕಂಥವ್ರು. ಕೆಟ್ಟ ಸಂಸ್ಕೃತಿ ಅವರು ದೀಪ ಆರಿಸ್ ಕಾರ್ಯಕ್ರಮ ಮಾಡವ್ರು ಅವ್ರು, ಅದನ್ನ ನಾವು ಬೇರೆದವ್ರದ ತಗೋತೀವಲ್ರಿ. ಚಾ ನಮ್ಮದೇನ್ರಿ, ಇಂಗ್ಲೆಂಡ್ದಿಂದ ಚಹಾ ಬತ್ರಿ, ಚಾ ನಮ್ಮನೆ ಚಾ ಯಾರ್ಯಾರು ಬಿಡ್ತೀರಿ ಕೈ ಮ್ಯಾಗ ಮಾಡ್ರಿ, ಏನು ಬಿಡ್ಲ ಏನು ಪಾಪ ಮುತ್ತೇನೆ ಮೊದಲೇ ಬಿಟ್ಟಿದ್ದೀರಿ ಸುಳ ಒಬ್ರು ನಾಮ ಅಂದ್ರೆ ಸುಮ್ಮನೆ ನಗಿ ಮಾಡ್ತಾನೆ. ಮುತ್ತೆಯವ್ರು ಮ್ಯಾಕ್ ಕೈ ಮಾಡಿ ಚಾ ಬಿಡೋಂಗಿಲ್ಲ. ಒಬ್ರು ಯಾರೋ ಸ್ವಾಮಿಗಳು ಬಂದಿರುತ್ತೆ, ಕೆಟ್ಟದ್ದು ತಿನ್ಬೇಡ ಬಿಡು, ಕೆಟ್ಟದ್ದು ತಿನ್ಬೇಡ, ಕೆಟ್ಟದ್ದು ಕುಡಿಬೇಡ, ಸುಳ್ಳು ಹೇಳಬೇಡ, ನಿಂದ ಮಾಡಬೇಡ, ಮೋಸ ತಿನ್ಬೇಡ, ಅವ್ರು ಹೇಳ್ತಾರೆ ಸ್ವಾಮಿಗಳು ಶಿಷ್ಯ. ಆ 3 ತಾಸು ಹ್ಞೂ 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 ಅಂದ. ಇವ್ರು ಸ್ವಾಮಿಗಳು ಭಾಳ ಖುಷಿ ಆಗ್ತಿ ಎಲ್ಲ ಬಿಟ್ಟ ತಿಳ್ಕೊಂಡು, ಯಾರ ಹೋಗಿ ಬರ್ತಾರ್ರಿ ನಿಪ್ಪಾಣಿಗೆ ನಾವು. ಮತ್ತೆ ಇಷ್ಟೆಲ್ಲ ಹೇಳಕ್ಕೆ ಕೆಟ್ಟ ತಿನ್ಬೇಡ, ಕುಡಿಬೇಡ, ಶೇದ್ ಬೇಡ, ಎಲ್ಲ ಎಲ್ಲ ಬಿಡು ಎಲ್ಲ ಬಿಡ ಅಂದ್ ಹ್ಞೂ ಹ್ಞೂ ಅಂದ್ರಲ್ಲ. ಮುಂದೆ ಏನೇನು ಬಿಟ್ಟೆ ಅಥವಾ ಎಷ್ಟು ಬಿಟ್ಟಿ ಅಂದ್ರು, ಏನು ಬಿಟ್ಟಿಲ್ಲ ಅಂದ. ಮತ್ತೆ ಏನು ಬಿಟ್ಟಿರಿ, ನಿಮ್ಮನ್ನ ಬಿಟ್ಟು ಹೊಟ್ಟೆ ನೆತ್ತ ಪ್ರಶ್ನೆ ನಿಮ್ಮನ್ನ ಬಿಟ್ಟಿನ್ರಿ ಅಂದ. ನಾ ಹೇಳೋದು ಗೊತ್ತಾಗ್ತ ನಿಮಗೆ, ನಮ್ಮನ್ನ ಬಿಡುವಂತ ಜಗತ್ತೋಣ ಇರುವಂತಹ ಪರಿಸ್ಥಿತಿಯಲ್ಲಿ. ಅದಕ್ಕಾಗಿ ವಿಜ್ಞಾನ ಯುಗ ಎಷ್ಟೇ ಬಂದರೂ ಸಹಿತ 12 ತಿಂಗಳು ಗಣಪತಿ ಬಂದ ಅಲ್ರಿ, ಮನ್ನೆತ್ತಿನ ಮಾಸಿ ಹೇಳ್ತಿದ್ರು ಮೊದಲು, ನಾಗಪ್ಪನ ಮಾಸಿ ಪಂಚಮಿಗ್ರಿ, ಕೊಬ್ಬರಿ ಬೆಲ್ಲ ಎಲ್ಲ ತಿಂತಿದ್ರು, ಕೊಬ್ಬರಿ ಆಟ ಆಡ್ತಿದ್ರು, ಅದನ್ನೆಲ್ಲ ಹೇಳಕ್ ಹೋಗಿಲ್ಲ 12 ತಿಂಗಳದೆಲ್ಲ ಹೇಳಕ್ ಹೋದ್ರೆ ಜೊತೆ. ಹಾ ಹಂಗಾಗು ಮಾತಲ್ಲ, ಅದಕ್ಕಾಗೆ ಯಾವ ಹಂಗ ಪ್ರವಚನ ಹೇಳಿದ ಒಟ್ಟ ಬಿಡಾಕ ತಯಾರಿಲ್ಲ, ಹೇಳ್ದ ಒಟ್ಟರಿ ಎಲ್ಲರೂ ಒಟ್ಟ ಪ್ರವಚನ ಬಿಡಾಕ ತಯಾರಲ್ಲ. ಹೇಳಿ 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 ಎಲ್ಲ ಮಂದಿ 4 ಮಂದಿ ನಿಪ್ಪನ್ಯಾರ ಭಾಷೆನೆ ಸಾವಕಾಸ ಸಾವಕಾಸ ಎಲ್ಲ ಹೋದ್ರೆ ತೊಂದ ಮುದಿ ಕುಂತಿತ್ತು, ಮುದುಕೋಗಿ ಕೂತಿದ್ದ. ಮುಂದೆ ನಾವು ಗೋಣ ಹಾಕ್ತಿದ್ದ ಸ್ವಾಮಿಗಳು ಹೇಳ್ತಿದ್ರಂತ. ಅವ್ರಂದ್ರೆ ಈ ನಿಪ್ಪಾಣಿ ಊರಾಗ ನಾನು ಜ್ಞಾನ ಯಾರಿಗೂ ಅಲ್ಲಿ ನಿನ್ಗೊಬ್ಬಗ ಆತ್ಲ ಆತದ್ ಯಾರು ಹೇಳ್ರಿ ಸ್ವಾಮಿಗಳನ್ನ ಮಂದಿ ಗೋನ್ ಹಾಕಿ ಹ್ಞೂ ಅಂತ ಹೇಳ್ತೀನಿ ಮರ ಎಲ್ಲಾರು ಹೋದ್ರೆ ಬಿಟ್ಟಿಲ್ಲಲ್ಲ ಅವ್ನ ಜ್ಞಾನ ಆಗಿಲ್ಲ ಅಂದ. ಮತ್ತೆ ಗೋನ್ ಯಾಕೆ ಹಾಕ್ತಿ, ಇದು ಲಕ್ಕವಾಗೈತ್ರಿ ಅಥವಾ ಒಬ್ಬತ್ತಿ ಪ್ರಶ್ನೆ. ಮತ್ತೆ ಎಲ್ಲಾರು ಹೋದಾಗ ನೀ ಯಾಕೆ ಹೋಗ್ಲಿಲ್ಲ ಅಂದತ್ತ ಸ್ವಾಮಿಗಳು ಅಂದ್ರೆ ಎಲ್ಲಾರು ಹೋದ್ ನೀಯಾಕೆ ಹೋಗ್ಲಿಲ್ಲ, ನಿಮ್ ತೆಳಗ ಹಾಸ ಕಮಲ್ ನಮ್ದಾಯ್ತ್ರಿ ತೋರ್ಬರ ಇಟ್ಟು ನಗಾತ್ರಿ ಅಂದ್ರೆ ಉಗಾದಿ ಚಲೋ ಆತಂತೀರ ಇಲ್ಲ ಅಂತ. ನೀವು ಏ ನಗು ಸೊಲ 1,000 ರೂಪಾಯಿ ಪಗಾರ ತಗೋತಾರೆ ನಾ ಹೆಣ್ಣು ತಗೊಂಡು ಈ ನಗಸು ಸೊಲ ನಶಿಗಿನಾಗ ಅರ್ಧ ಚಾಟಿ ಅರ್ಧ ಬನೇನ ಹಾಕೊಂಡು ಚಾಟಿ ಮಿರಿಗೇಡ ಗುಳಿಗೆ ನುಂಗಿ ಅರ್ಧ ಲೀಟರ್ ನೀರು ಕೂಡ ಎಲ್ಲ ಮಾಡಿ ಚಾಟಿ ಮಾಡಿ ತನ್ನಗ ತಿಳ್ದ ಅವ್ನು ನಗ್ಸವ ಇವ್ರ ನಗವರ ಬ್ಯಾಂಕ್ ಗಾಡಿ ಮನೆಗೆ ಬರೋದಿರ್ತದೆ ನಗ ಹೊಟ್ಟಿ ಹಿಡ್ಕೊಂಡು ಏನು ಹಾ 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 ಒಳಗೆ ಆನಂದ ಆಗಿ ನಗುದು ಬೇರೆ ಒಳಗಿನ ಸುಮ್ಮ ಇಂಜಿನ್ ನಗ ಕೂ 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 ನಗುತ್ತಿರ್ತಾನೆ. ಇಂಥ ಸುಂದರವಾಗಿರ್ತಕ್ಕಂಥ ಜಗತ್ತಿನಲ್ಲಿ ನಮ್ಮ ಪೂರ್ವಜರು ಏನು ಮಾಡ್ಯಾರಲ್ಲ ನಿಸರ್ಗದಲ್ಲಿ ಏನು ಮಾಡಲ್ಲ ಆಚರಣೆ ಮಾಡಿ. ಬಂಗಾರ ತೊಗೊಂಡು ಬಂಗಾರದಂಗೆ ಇರೋನತ್ ಹೇಳಿಲ್ಲ, 2 ತಪ್ಪಲ್ಲ 10-20 ವರ್ಷ ಮನೆಯೊಳಗೆ ನ್ಯಾಯ, 2 ಮನೆಯೊಳಗೆ ಕಡದಾಟ ಬಡದಾಟ, ಒಬ್ಬರು ನೋಡ್ರೆ ಒಬ್ಬರು ಅಡ್ಡ ಹಾಯಲಾರದಂತ ಒಂದು ವ್ಯವಸ್ಥೆ ಇತ್ತಲ್ಲ. ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ 2 ಬನ್ನಿರಿ ಬನ್ನಿ ತಪ್ಪಲ ಬನ್ನಿ ತಪ್ಪಲ ಏನು ಮಾಡ್ತು ಗೊತ್ತೇನ್ರಿ, ಅಲ್ಲಿ ಅವ ಆಕಡೆ ಮೂತಿ ಮಾಡಿ ದೊಡ್ಡವ ನಿಂತಿರ್ತಾನ, ಇವ್ ಇಕ್ಕಂಡು ನಿಂತಿರ್ತಾನ, ಆದ್ರೆ 2 ಮಂಡಿತನ ಸಣ್ಣ ಮಕ್ಳು ಇರ್ತಾನ ನೋಡ್ರಿ, ಸ್ವಚ್ಛ ದೇವ್ರಂಗ ಅವತ್ರ ಮನಸ್ಸಿನಾಗ ಏನು ಇಲ್ಲ, ಎರಡು ಕೂಡ ತ್ಯಾಕಿ ಬಿದ್ದು ಆಡಕ್ ಚಾಲು ಹೋಗ್ತಾವ, 2 ಮೊಮ್ಮಕ್ಳು ನೋಡಿ ಅಚ್ಚಿ ಕಡೆಗೆ ಮಟ್ ಕಟ್ಟಿ ಮ್ಯಾಗ ನೀ ತವನ್ ಕಣ್ಣಾಗ ನೀರು ಬಂದಿರ್ತದ, ಇಚ್ಚೆ ಕಡೆ ಇವ್ ದೊಡ್ಡವ್ ಇರ್ತಾನಲ್ಲ ಇವ ಮಾಡಿರ್ತಾನ ಕರೆ, ಇವ್ ತೆಳಗ ಮೂತಿ ಮಾಡಿ ಕಡೆ ಮಾಡಿ ಹೊರತಿರ್ತಾನ, ಅವ್ರಿಬ್ರು ನೋಡಿ ಅಡ್ಡು ಕಟ್ಟಿ ಮ್ಯಾಗ ಹೆಣ್ಮಕ್ಳು ಹೊರತಿರ್ತಾರ, ಅವಾಗ ದೊಡ್ಡವ ಸಣ್ಣವಾಗಿ ಬಂದ ಏನಿರೋತ್ ಬಿಡ್ರಿಪ್ಪ ಏನಿದ್ರೆ ಏನು, ಅವ್ರು ನೋಡಿ ಯಾವ ಭೂಮಿ ತೊಗೊಂಡು ಹೋಗಿ ಏನ್ ಮಾಡಾವ್ರದಾರ, ಬಾರೋ 2 ತಪ್ಪಲ ಕೊಡ್ತಾನಂದ ಬಳಕ 2 ತಪ್ಪಲ ಕೊಟ್ಟ ಅಣ್ಣನ ಕಾಲ ಮ್ಯಾಗ ಬಿದ್ದು ಅಳ್ತಿರ್ತಾನೆ, ತೆಕ್ಕೆ ಹೊಡೆದಿರ್ತಾನೆ, ಹೆಣ್ಮಕ್ಳು ಕೂಡಿರ್ತಾವ, ಇದೆಲ್ಲ ಯಾವ್ದ್ರಿಂದ 2 ಸಣ್ಣ ಮಕ್ಕಳದಾವಲ್ಲ ಸ್ವಚ್ಛ ಮನಸ್ಸಿನಿಂದ ನಾವು ಮಕ್ಕಳು ಕೂಡಿರ್ಬೇಕು, ಅವ್ರು ಕೂಡ್ರು 2 ಮನೆ ಯಾವ ಕೂಡಿಸ್ತಂದ್ರೆ ಗಿಡದಾಗಿದ್ದಂತೆ ಬನ್ನಿ ತಪ್ಪಲು 20 ವರ್ಷದ ನ್ಯಾಯ ಮುಗಿಸ್ತದೆ.
ಸುಮ್ಮನೆ ನಡೆಸ್ತಾರೆ ಬೇಕಾದ್ರೆ ತಾಳಿನ ಹೊಡಿಸ್ಬೇಕಲ್ಲ. ಇನ್ನು ಚಿನ್ಮುರಿ ಪುಟಾಣಿ ಮ್ಯಾಗ ಮುಗಿಬಾರ್ದು ಮಾಡ. ಅದಕ್ಕಾಗಿಂತ ಸುಂದರವಾಗಿರ್ತಕ್ಕಂಥ ವಿಜ್ಞಾನ ಜಗತ್ತಿನಲ್ಲಿ ಇರಲಿ. ಬೆನ್ನೆ ಒಂದು ಲ್ಯಾಪ್ಟಾಪ್ ರೇ, ಕೈಯಾಗ ಒಂದು ಮೊಬೈಲ, ಒಟ್ಟು ಸರ್ಸ್ಕೊತ ಹೊಂಟೆ. ಯಾವುದು ಬೇಡ, ಯಾವುದು ಬೇಡ. ಅದು ಮದುವೆ ಮಾಡ್ತೇನೆ ಕೇಳ್ತಿರ್ತಾರೆ, ಗರತ್ಕು ಅನ್ಕೋಣ ಹೇ, ಗರತ್ಕು ಅನ್ಕೋಣ ಹೇ, ಸಾಸುಬಾಯಿ ಹೇಗೆ ಮತ್ತು ಸಾಸುಬಾಯಿ ಜನ್ಮದ ಎಲ್ಲ ತರಿಸ್ಕೊಳ ಏನು ಅವರ ಜನ್ಮ ಮಾಡ್ತಿದ್ದ. ಸಾಸು ಹೇಗೆ, ಸಾಸರ ಹೇಗೆ, ಗರತ್ ಲೋಕ ಗರ್ದಿ ಹೇಗೆ. ಅದ್ರಲ್ಲಿ ಒಂದು ಆತ್ಮಹತ್ಯೆ ಮಾಡ್ಕೋತಾರ ಅಂತ ಒಂದು ಮಾತು ಹೇಳು. ಆ ಆತ್ಮಹತ್ಯೆಗೆ ಒಂದು ಉತ್ತರ ಹೇಳ್ತಾನ. ಏನ್ ಉತ್ತರ? ಆರಾರು ಮಂದಿ ಹೆಣ್ಮಕ್ಳು, ಆರಾರು ಮಂದಿ ಗಣಸು ಮಕ್ಕಳು, ಹನ್ನೆರಡು ಹನ್ನೆರಡು ಮಕ್ಕಳು ಇದ್ದು ಒಬ್ರಿಗೆ ಏನ್ರ ಸುಖ ದುಃಖದಾಗ ನೋವಾಗಿತ್ತು ಅಂದ್ರೆ ಎಲ್ಲಾ ಕಳ್ಳಗಳು ಕೂಡ್ತಿತ್ತು. ಅಕ್ಕತಂಗ್ಯಾರ ಬಂದು ಬೆನ್ ಮಾಕಡೆ, ನಾವದೀವಲ್ವ, ಯಾಕೆ ಎದಿ ಹೊಡ್ಕೋತಿ ಅಂದ ಬಳಕ ಹಾನಿ ಬಲ ಬರ್ತಿತ್ತು. ಹತ್ತತ್ತು ಮಕ್ಕಳು ಇದ್ದರೆ ಪರಿವಾರದಾಗ ಯಾರಲ್ಲಿ ಯಾರೋ ಒಂದು ಹೆಗಲು ಕೊಡ್ತಿದ್ರು, ಎಲ್ಲಾರು ಕೂಡಿ ಕನ್ನೆ ಒರೆಸ್ತಿದ್ರು. ಇದು ಮುಂದೆ ನೋಡ್ರು, ಒಂದು ಹಿಂದೆ ನೋಡ್ರು, ಒಂದು ಇಪ್ಪತ್ತು ಇಪ್ಪತ್ತು ಲಕ್ಷ ಪ್ಯಾಕೇಜ್ ತಗೊಂಡದ, ಬೆಂಗಳೂರು ಕೊಡ್ತದೆ, ಅಲ್ಲೇ ಎಲ್ಲ ಪಾವು ಚಪಾತಿ ತಿಂತದ. ಹಿಂಗಾದ್ರೆ ಜೀವನ ಮಾಡ್ಲಿಕ್ಕೆ ಸಾಧ್ಯವೇನಪ್ಪ? ಅದಕ್ಕಾಗಿ ವಿಜ್ಞಾನ ವಿಕಾಸಕ್ಕಾಗಿರಲಿ, ಅದ್ರ ಸುಂದರವಾದಂಥ ಹಿಂದೂ ಧರ್ಮದ ಸಂಸ್ಕೃತಿ ಬದುಕಿರ ಅದನ್ನು ನಾವು ಕಳ್ಕೋಬಾರ್ದು. ಬೇರೆ ಕಡೆಗಿಂತ ಚಲೋ ಇರ್ಬೇಕು. ಮ್ಯಾಗಿ ಬೇರೆ ಇರಬಾರ್ದು ಅಂದ್ರೆ ಇದೊಂದು ಮೊಬೈಲ, ಅದೊಂದು ಲ್ಯಾಪ್ಟಾಪ್. ಈ ಮೋಟರ್ ಸೈಕಲ್ದು ಒಂದು ಕತಿನ ರೀ. ಈ ತಿಂಗಳಿಗೆ ಮತ್ತೆ ಅರವತ್ತು ವರ್ಷದ ಮೊದಲ ಸೈಕಲ್ ಮ್ಯಾಗ ಹೋಗ್ತಿದ್ದು ಚಲೋ ಇದ್ರಿ. ಅವ್ರು ಇವ್ರು ಲೋನ ತಗೊಂಡು ಕೊಟ್ರು. ಆ ಲೋನ ಎಕ್ಕಡೆ ಹೊಂಟದ ಗೊತ್ತಿರಿ? ಮನ್ ನಮ್ಮ ಹಂಚಿನಾಳದ ಒಂದು ಹಂಗ ಆಯ್ತು. ಲೋನ ರೀ ದೋತ್ರ ಹಿಂಗೆ ಮ್ಯಾಗ ಹೋಗ್ರು ಕುಂತ್ರಿ, ಅದೆಲ್ಲೂ ಅಟಕಾಯಿಸ್ತು. ಇದು ಹೆಚ್ಚು ಕಡಿಮೆ ಮಾಡೋದು ಗೊತ್ತಿರಿ? ಹಿಂಗೆ ತೆಗೆದು ಅಜ್ಜಾಗಿ ಬಿಟ್ಟಾನ ಹೋತ್ರಿ ಕಿಣಾಲ್ದಾಗ ಬಿಡ್ತಾ ಬಿದ್ರೆ ಬಿಸಾಲಿ ಗಾಡಿ ಹೋದ. ಹಿಂದಕ ಒಂದು ಕಾಯ್ದೆ ಬರ್ತದೆ ಗೊತ್ತಾಗ್ತದೆ ನೀವು. ಹಿಂದಿನ ಟೈಮ್ ಏನಂತ ಸಗಳೆ ಎಲ್ಲೋ ಕೊಡೋಕೆ ಅಲ್ಲ, ಹೆಲ್ಮೆಟ್ಗೆ ಆರ, ಹೆಲ್ಮೆಟ್ ನಸಲ ಹತ್ರ 16,000 ರೂಪಾಯಿ ದಂಡ. ಹಿಂಗೆ ತೆಗೆದ್ರು ನೋಡಿ ಜಿಲ್ಲಾಧಿಕಾರಿ ಸಾಹೇಬ್ರ ಒಂದು ಯಾವುದೋ ಕಾಯ್ದೆ ತೆಗೆದ್ರಿ ಕರ್ನಾಟಕ ಮಹಾರಾಷ್ಟ್ರದ ಒಂದು ಕಾಯ್ದೆ ತೆಗೆದ್ರು. ಒಂದು ರಾತ್ರಿ ಒಳಗೆ ಎಲ್ಲ ಬಂದು. ಏನು ಬಂದು ರೀ? ಅವ್ರು ತಲೆ ಹಾಕೋತಾರಲ್ಲ ಎಲ್ಲ ಬಂದು. ನೀವು 65 ವಯಸ್ಸು ನಾವು ಸುಮ್ಕೊಂಡು ಹೋಗಬೇಡ, ಮುದುಕಿನ ಕರ್ಕೊಂಡು ಕೊಲ್ಲಾಪುರ ಬಂತೀವಿ. ಏನು ಮುಪ್ಪಿನ ಕಾಲಕ್ಕೂ ಸಹಿತ ತಿರುಗಿ ಅದಕ್ಕೆ ಅದಕ್ಕೆ ಬನ್ನ ಹಚ್ಚಿ ಬನ್ನ ಹಚ್ಚಿ ಅಂದ್ರೆ ಗುಡ್ಡಿಗೆ ಬನ್ನ ಮಾಡಿದಂಗೆ ಸಾಕು ಬಿಡ್ರಿ ಅಂದ್ರೆ ಬಿಡಂಗಿಲ್ಲ ನಮ್ಮಲ್ಲಿ. ನೀವು ಮುದುಕಿನ ಕರ್ಕೊಂಡು ಹೋಗಿ ಯಾವುದೋ ಕೆಲಸ ಇತ್ತು ದೂಗೋ ಮಾಡೋಣ ಕೊಲ್ಲಾಪುರ್ಲಾ ದಾಯಕೆ ಪ್ರಶ್ನೆ. ಈಗ ಹೆಂಗೆ ಕೂತು ಗತ್ತರಿಗೆ ಭಾಗವ ಮುಂದೆ ಕೂತ ಮೊದಲ ನಾಲ್ಕು ಹುಡುಗರು, ಎರಡು ಪುನಃ ಕಿದ್ದು ರೀ, ಎರಡು ಬೆಂಗಳೂರಿಗೆ ಕಿದ್ದು. ಅವಲ್ಲೇ ನೌಕರಿ ಮಾಡ್ಕೋತ ಯಾರು ಇಕ್ಕಡೆ ಬಂದಿಲ್ಲ. 20 ಎಕರೆ ಹೊಲ ಐತೆ, ಹೊಡ್ಕೋತ ಗಾಡಿ ಗುಡ್ದಂಗ್ ಬರತ್ರಿ ಇಲ್ಲಿ ಕೊಲ್ಲಾಪುರಕ್ಕೆ ಬರುತ್ನ್ಯಾಗ. ಅವೇನು ಒಂದು ಮಾತು ಸುಮ್ ಪಾಪದ ಗಾಡಿ ಹೊಡಾದ್ರಿ. ಈ ಹೆಣ್ಮಕ್ಳು ಹಿಂದೆ ಕೂತು ಸುಮ್ಮನೆ ಕೊಡಂಗಿಲ್ಲ, ಮತ್ತೆ ಕೊಡಂಗಿಲ್ಲ. ನಾವು ಕೇಳಿ ಇವ್ರು ಮೋಟರ್ ಸೈಕಲ್ ಮ್ಯಾಗ ಏರಿದ ಬಳಕ ಹೆಗಲ ಮ್ಯಾಗ ಕೈ ಒಗಿತಾರೆ ಯಾಕೆ ನಿಮ್ಗೆ ಗೊತ್ತಿಲ್ಲ? ನಾನು ಮೋಟರ್ ಸೈಕಲ್ ಮ್ಯಾಗ ಕೂತ್ರೆ ನನಗೇನು ಗೊತ್ತೇ? ನಾವೆಲ್ಲ ಹನುಮಪ್ಪನ ಮಂಡಳದೆಲ್ಲ ಚೇರ್ಮನ್ ಹಿಂದೆ ಮುಂದೆ ಎಲ್ಲ ನಿಮ್ಗೆ ಗೊತ್ತಾ? ಕೈ ಯಾಕೆ ಹೋಗಿತ್ತವ್ರು ನಿಮ್ಗೆ ಗೊತ್ತಿಲ್ಲರಿ ಅಪ್ಪ ಅವ್ರು? ಅಂದವ್ ಏ ಗೊತ್ತಿಲ್ಲ ಹೇಳೋ ಪ್ರಶ್ನೆ ಇಲ್ಲ. ಅಪ್ಪ ಅವ್ರು ಮತ್ತೆ ಅದ್ರ ನನ್ನಂತ ಗಿಡ್ಡಿತ್ತು ನಾವು ಕಾಲರ್ ಹರಿದ್ರು ನನಗೆ ಜರ 51 ಇಂಚ್ ಇತ್ತ ತಿಳ್ಕೊರು ನೀವ ಮುಂದೆ ಏನಾಗ್ತದೆ ಗೊತ್ತೈತೆ? ಆ ಕೆಳಗ ಕಾಲಿಟ್ಟ ಆ ಶೀಟ್ ಮ್ಯಾಗ ಒಂದು ಮೊಳಕಾಲು ಊರಿ ಮುಂದೆ ಆಧಾರ ಇಟ್ಟುಕೊಂಡು ಕಾಲರ್ ಜೇಗಿ ಯಾರೇ ಕಾಲರ್ ಜಗಳ ಜಗಳಾಗತ್ತಾವ ಕಾಲರ್ ಜೇಗಿ ಕುತ್ತಿಗೆ ಬಂದ್ರು ಸಹಿತ ಹೂನ್ ಅನ್ಬೇಕು ಮಾಡ್ಕೊಂಡ ಪ್ರಶ್ನೆ. ಮತ್ತೆ ಮುಂದೆ ಮುಂದೆ ಅವು ಬನಪಾಗುತ್ತೆ ಗುಂಡು ಗುಂಡು ಪಾಗುತ್ತೆ ಅವೊಂದು ಎರಡು ಇರ್ತಾವ್ರಿ, ಎರಡು ಪಿಶಿವಿ ತಲೆ ಮ್ಯಾಗ ಟೋಪ್ಗೆ ಹಿಂದೆ ಕೂತು ಸುಮ್ಮ ಮತ್ತೆ ಕೊಂಡಂಗಿಲ್ಲ. ಅವ್ರು ಏನು ಮಾಡ್ತಾರ್ರಿ? ಟೇಪ್ ರೆಕಾರ್ಡ್ ಹಚ್ಚಿರ್ತಾರೆ ನಿಮ್ಮ ಅವು ಹಂಗ ಗಾಡಿ ಮುಂದೆ ಟ್ಯಾಕ್ಟರ್ ಎರಡು ಕಡೆ ಹೆಂಗ್ ಮಜಾ ಆಗಿರ್ತೈತೆ ನೋಡ್ರಿ. ಅದಕ್ಕಾಗಿ ಇತ್ತೆಲ್ಲ ಆಗುತ್ತನ್ಯಾಗ ನಾ ಕೇಳಿ ಹೇಳಿ ಮಕ್ಕ ಯಾಕೆ ಹೋಗಿತ್ತಾರಪ್ಪ ಅವ್ನು ನಿಮ್ಗೆ ಗೊತ್ತಿಲ್ಲ? ಏ ಪಟಕ್ನ ಹೇಳೋ ಟೈಮ್ ಆಗಿತ್ತ ಬಿಡವನು. ಅವಾಗಂದ ಅಪ್ಪಗಳ ಹಿಂದೆ ಕೂತವ್ರು ಹೆಗಲ ಮ್ಯಾಗ ಕೈ ಹೋಗಿತ್ತಾರೆ ಯಾಕಂದ್ರೆ ನನ್ನ ಆಶೀರ್ವಾದ ನಿಮ್ಗೆ ಗಾಡಿ ಹೊಡಿ. ಈ ಮುದುಕ ಮುದುಕಿ ಎರಡು ಕೂಡಿ ಮಾತಾಡ್ಕೋತ ಹೋಗುತ್ತನ್ಯಾಗ ಅದು ಬ್ಯಾಸಿಗೆ ದಿನ ರೀ, ಅದ ಹೊಸ ವರ್ಷ ರೀ. ಬ್ಯಾಸಿಗೆ ನಾವು ಹಾಕೊಂಡಿದ್ರು ಹೆಲ್ಮೆಟ್ ಆ ತಲೆ ಒಂದು ಮನೆ ಒಳಗೆ ಕಾವಾಗಿ ಹೋಗ್ಬಿಡತ್ಲ ದೋತ್ರ ಮಿಶಿ ಶಿವಾಜಿ ಮಹಾರಾಜ. ಈ ಮುದುಕಿ ಕಾಯ ಕೊಟ್ಟ ಒಂದು ಕೆಲಸ ಮಾಡಣ ಕಾಯ್ ಕಾಯಿಲ್ಲ ತೆಗಿನ ಕಾಯಿಲ್ಲ ಅದು ಸಿಲ್ಸ್ ತೆಗೆದು ಕಚ್ಚಿ ಸೀರಿ ಉಟ್ಕೊಂಡ ಈ ಕಡೆ ಮೊತ್ತಿ ಮಾಡಿ ಅದನ್ನು ಯಾವ್ದ್ರಿ ಹೆಲ್ಮೆಟ್ ಹಿಡ್ಕೊಂಡು ಕೂತಿದ್ರು ಸುಮ್ಕೊಂಡ್ಬೇಕು ಹೊಡಕ್ಕೆ ಮೊತ್ತಿ ಮಾಡಿ ಆ ಹೊಡ್ಯಾ ಹೊಡ್ಯಾ ತನ್ನ ಮಾರು. ಎರಡು ಮಕ್ಳು ಅಲ್ಲೇ ಉಳಿದು ಸೊಸ್ತಾರ ಮಾತು ಕೇಳ್ತಾರೆ ಹೊಲದ ಕಡೆ ಬರಂಗಿಲ್ಲ ಒಂದಿನ ಹಬ್ಬಕ್ಕೆ ಬರಂಗಿಲ್ಲ ಅಲ್ಲೇ ಮಣಿ ತಗೊಂಡ್ರು 20 ಎಕರೆ ಹೊಲ ಯಾರಿಗೆ ಮಾಡೋದು ನೀನ ದುಡಿಯಾಕತಿ ನಮ್ಗೆ ಸುಖ ಇಲ್ಲ. ಏ ಈ ತನಗುಡ್ರು ಕೊಲ್ಲಾಪುರ ಬಂದದ ಗೊತ್ತಾಗ್ಲಿಲ್ಲ ಕೊಲ್ಲಾಪುರ ಬಂದದ ಗೊತ್ತಾಗ್ಲಿಲ್ಲ ನಟ್ ನಾವು ಚೌಕಿನ ಒಂದು 20 ಜನ ಪೊಲೀಸ್ ನಿಂತಿದ್ರು ಹ್ಞೂ ಹ್ಞೂ ಅನ್ಕೋತಕ್ಕ ಮುಂದೆ ನೋಡ್ದ 10-20 ಮಂದಿ ಪೊಲೀಸರು ನಿಂತಿದ್ರು ಹಾಕಣ್ಣ ಟೋಪಿ ಹಾಕಂದ್ ನಾವು ಇಕ್ಕಿ ಪಕ್ಕ ಕಲ್ತಕ್ಕಲ್ಲ ಏನಲ್ರಿ ಯಾರು ಟೋಪಿ ಅಂದವು ಯಾರು ಟೋಪಿ ಅಂದ್ಕೊಂಡು ಇಕ್ಕಿ ಯಾರು ಮತ್ತೆ ಹೇಳ್ಕೊತ ಕೂತಿದ್ರು ಪಟಕನ ತೊಗೊಂಡಕ್ಕಿನ ಹಾಕಿ ಟೋಪಿ ಸರಿ ಹಾಕಲಿಲ್ಲ ಉರುಪಾಕ
ಇಲ್ಲೇ ತನಕ ಕಾಣ್ತಿತ್ತು, ಕಾಣದು ಬಂದಾಯ್ತು. ಹಿಂಗ ಏನಿತ್ತಲ್ಲ ಹಂಗ ಹಾಕಲಿಲ್ಲ, ಮುಂದೆ ಕಾಣದ ಬಂದ. ನೆಟ್ ಮೋಟರ್ ಸೈಕಲ್ ಪೊಲೀಸ್ ಅಂತ ಪೊಲೀಸ್ ಕೆಳಗ್ರಿ, ಅವನ ಮ್ಯಾಗ ಮೋಟರ್ ಸೈಕಲ್, ಅವನ ಮ್ಯಾಗ ಮುತ್ಯ, ಅವನ ಮ್ಯಾಗ ಈಗ ತಗೊಂಡು. ಇದು ಏಟ್ ರೊಕ್ಕ ಕೊಡ್ರಿ ಸೀತಾ ಹೇಳಲೇ. ಮತ್ತೆ ನಮ್ಮ ಸಂಗೀತಗಾರ ಬಂದಿಲ್ಲ, ಅವ್ರು ನಮ್ಮ ಕೂಡ ಅಲ್ಲೇ ಕೂತಾರ ಗಾಡಿ, ಅದನ್ನ ಚಾಲು ಮಾಡೋದ್ ನೀವು ಬರಾತನ ಹೋಳಿಗೆ ಉಂಡಾದ್ರು ಇಲ್ಲೇ ಹೋಳಿಗೆ ಉಪ ಮಾಡ. ಸುಮ್ಮನೆ ಖುಷಿ ಬಹಳ ಏನು ದೊಡ್ಡ ಹೇಳೋಕ್ಕಿಂತ ಸಹಿತ ನಿಸರ್ಗದಲ್ಲಿ ಸುಂದರವಾಗಿರ್ತಕ್ಕಂಥ ಯುಗ ಯುಗ ಪರ್ಯಂತರವಾಗಿ ನಿಸರ್ಗದಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಒಂದು ಸ್ವಚ್ಛಾಗಿರ್ತಕ್ಕಂಥ ಬಿಸಿಲ, ಸ್ವಚ್ಛ ದೇವರ ಬೆಳಕ, ನಿಸರ್ಗದಲ್ಲೆಲ್ಲ ಹಚ್ಚು ಹಸಿರ ಆದ ಅದನ್ನು ಯುಗ ಯುಗಾಂತರವಾಗಿ ನಮ್ಮ ಪೂರ್ವಜರು ಅದರ ಬದಲಾವಣೆನೇ ಅಂತ ತಿಳ್ಕೊಂಡು ಇವತ್ತು ಹೊಸ ವರ್ಷ ಅಂತ ನಾವು ಮಾಡಿದ್ರು. ಅದಕ್ಕಾಗಿ ಎಲ್ಲ ವಿಜ್ಞಾನ ಬಂದತ್ತೆ ಅಂತ ತಿಳ್ಕೊಂಡು ಮನೆ ಕಟ್ಟ್ರಿ, ಫಲ ತಗೊಳ್ರಿ, ಏನು ದೊಡ್ಡ ಆಫೀಸ್ ಮಾಡಿರಿ, ಅವರೇ ಏಜೆನ್ಸಿ ತಗೋರಿ, ದೊಡ್ಡ ದೊಡ್ಡ ಏನೋ ಫ್ಯಾಕ್ಟ್ರಿ ಮಾಡಿರಿ, ಆದರೆ ನಿಮ್ಮನ್ನು ನೀವು ಕಳ್ಕೋಬೇಡ. ನಿಮ್ಮ ಆನಂದವನ್ನು, ನಿಮ್ಮ ತೃಪ್ತಿಯನ್ನು, ಈ ಬದುಕು ಎಲ್ಲ ಕೊಟ್ಟರೆ ಮತ್ತೆ ಸಿಗ್ತದೆ, ಎಲ್ಲ ದುಡ್ಡು ಕೊಟ್ಟು ತರೋಕ್ಕಾಗ್ತದೆ, ಮನುಷ್ಯ ಜನ್ಮ ಒಮ್ಮೆ ಸಿಗ್ತದೆ. ಹಾನಿ ಮಾಡಿಕೊಳ್ಳಲು ಬೇಡಿ ಹುಚ್ಚಪ್ಪಗಳಿರ, ಮಾನವ ಜನ್ಮ ದೊಡ್ಡದ ಲಾಸ್ಟ್ ಆ್ಯಂಡ್ ಬೆಸ್ಟ್. ದೇವರು ಏನಾರ ಕೊಟ್ಟಿದ್ರೆ ನಮ್ಮ ಗಿಫ್ಟ, ಅದು ಬೇರೆ ಯಾವುದಲ್ಲ, ಮನುಷ್ಯ ಜನ್ಮ. ಕೈಯಾಗಿ ಒಂದು ತರಾಗ ಬರ್ತದೆ, ಮೇಮೇನೊಂದು ಹರಿವಿ ಅರಿವಿ ಹರಿದ್ರೆ ಇನ್ನೊಂದು ಅರಿವಿ ತರಾಗ ಬರ್ತದೆ, ಕಾಲಾನು ಕಳ್ಕೊಂಡು ಬಂದಿ ಅಂದ್ರೆ ಮತ್ತೊಂದು ಜೋಡು ತರಾಗ ಬರ್ತದೆ. ಅವ್ರು ಯಾರ ತಂದೆ ತಾಯಿ ನಿಸರ್ಗ ದೇವರ, ಇದೊಂದು 50-80 ವರ್ಷ ಬದುಕ ಕೊಟ್ಟಾರ ದೇವ್ರ ಮನೆ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸ ಅಂತ ಇದನ್ನು ಪೂಜೆ ಮಾಡಿರಲ್ಲ. ಈ ದೇಹ, ದೇಹದ ಒಂದು ಮನಸ್ಸ, ಒಳಗೊಂದು ಬುದ್ಧಿ ಅಲ್ಲ, ದೇಹ ಒಳಗೊಂದು ಮನಸ್ಸ ಬುದ್ಧಿ, ಇದರ ಅಚ್ಚು ಕಡೆ ಯಾವಾಗಲೂ ಹೊಳಿತಕ್ಕಂಥ ಒಂದು ಆತ್ಮ ಜ್ಯೋತಿ ಐತೆಲ್ಲ, ಅದನ್ನು ತಿಳ್ಕೊಳ್ಸೋಲ್ಲ. ಇಂಥ ಜನ್ಮ ಕೊಟ್ಟಾಗ ಈ ಹುಚ್ಚನಕಾಯಿಗೆ ಏನೋ ಕೊಟ್ಟಂಗೆ ಅಥವಾ ಹುಚ್ಚಿಗೆ ಸೀರೆ ಉಡಿಸಿದಂಗೆ ಇದನ್ನೆಲ್ಲ ಏನನ್ನೂ ಮಾಡ್ಕೊಂಡು ನಾವು ಕಳ್ಕೊಂಡು ಹೋಗಬಾರ್ದು. ಇದೇ ಕ್ಷಣ ಬದುಕು ಯಾವಾಗ ನಿಲ್ತದೆ ಗೊತ್ತಿಲ್ಲ. ಸಂಸಾರವೆಂಬುದೊಂದು ಗಾಳಿಯ ಸೋಡರಪ್ಪ, ಗಾಳಿಗಿಟ್ಟಂಥ ದೀಪ ನೀರು ಮೇಲೆ ಗುರುಳಿ ಅಂತ ಹೇಳ್ತಾರೆ. ಇವತ್ತು ಅದೀವಿ, ಇನ್ನೊಂದು ಕ್ಷಣದಾಗ ನಾವಿಲ್ಲ. 8 ದಿನ ಅದಿರಲ್ಲ, ಸರಿಯಾಗಿ ತಿನ್ನ್ರಿ, ಉಂಡಿ, ಶರೀರ ಗಟ್ಟಿ ಇಟ್ಕೋರಿ. ಮ್ಯಾಗಟ್ಟ ಗಟ್ಟಿ ಅಲ್ಲ, ಒಳಗೆ ಮನಸ್ಸು ಶಾಂತಿ ಇರಬೇಕು, ಮನಸ್ಸು ಗಟ್ಟಿರಬೇಕು, ಸಂತರ ಸಂಘ ಯಾವಾಗಲೂ ಇರಬೇಕು, ಚೆನ್ನಾಗಿ ಉಂಡು ತಿಂದಿರಬೇಕು, ಖುಷಿಯಾಗಿ ಜಗತ್ತಿನಾಗ ಇದ್ಕೊಂಡು ಇದ ಮನೆ ಇದ ಹೊಲ, ಯಾವ ಹೊಲ ಯಾವ ಮನೆ ಇಲ್ಲೇ ಅಲ್ಲ, ಗ್ವಾಡೆ ಕುಣಿಸಿ ಖಾಲಿ ಕೈಲಿ ಒಯ್ತಿರ್ತಾರೆ, ಏನೂ ಒಯ್ಯೋದಿಲ್ಲ. ಆದ್ರೆ ಇರೋ ತನ ಭಗವಂತನ ಜಗತ್ತಿನೊಳಗೆ ಒಂದಕ್ಕೇನೋ ಪಾತ್ರ ಕೊಟ್ಟಾನೆ. ಮಹೇಶನ ಸ್ವಾಮಿಗಳು ಪ್ರವಚನ ಹೇಳಬೇಕು, ಅವ್ರು ಒಂದಿಟ್ಟು ಸಮಾಜ ಸೇವೆ ಮಾಡಬೇಕು, ಅವ್ರ ಶಾಸನದ ಸ್ವಲ್ಪ ಜವಾಬ್ದಾರಿ ಅವ್ರು ನೋಡಬೇಕು. ನೀವೆಲ್ಲರೂ ಸಮಾಜದಲ್ಲಿ ಇರಬೇಕಂತ ಒಂದೊಂದು ಏನೋ ಭಗವಂತ ನಡೆಸ್ತಕ್ಕಂಥ ಅವನು ಸೂತ್ರಧಾರ ಅವನ. ನಾವೆಲ್ಲ ಗೊಂಬೆಗಳು, ಈ ಜಗತ್ತಿನ ಸೂತ್ರ ತಗೊಂಡು ಎಲ್ಲೋ ಮಾಯಾಗದಲ್ಲ, ಅವನಿಗೆ ಮಹಾದೇವ ಶಿವ ಅಂತ ಹೇಳ್ತೀವಿ. ಅವನ ರಂಗಭೂಮಿ ಜಗತ್ತ, ಇದರ ಮಧ್ಯದಲ್ಲಿ ನಾವೆಲ್ಲ ಆಡಿ ಭಗವಂತನ ಸ್ಟೇಜ್ ಮ್ಯಾಗ ಆಡಿ ಆನಂದವಾಗಿ ಹೋಗೋತ್ನಾಗ ನಾವು ಯಾರಂತ ತಿಳ್ಕೋಬೇಕು, ಈ ಜಗತ್ತಿನಲ್ಲಿ ಯಾಕೆ ಬಂದೇವೋ ತಿಳ್ಕೋಬೇಕು, ನಮ್ಮಿಂದ 4 ಮಂದಿ ಒಳ್ಳೇದು ಮಾಡಬೇಕು, ಇರೋ ತ ಖುಷಿಯಾಗಿರಬೇಕು, ಈ ಜಗತ್ತಿನೊಳಗೆ ನಮ್ಮೊಳಗೆ ನಿಮ್ಮೊಳಗೆ ಎಲ್ಲವನ್ನೂ ನಡೆಸ್ಕೊಂಡು ಹೋಗೋತಕ್ಕಂಥ ಒಂದು ಸುಪ್ರೀಂ ಪವರ್, ಒಂದು ತತ್ವ ಇದೆ, ಅದಕ್ಕೆ ದೇವ್ರಂತ ಹೇಳ್ತಾರೆ. ಆ ದೇವ್ರನ್ನ ತಿಳ್ಕೊಳ್ಳಿ, ಆ ದೇವ್ರನ್ನ ತಿಳ್ಕೊಳ್ಳೋಗೋಸ್ಕರವಾಗಿ ನಾವೆಲ್ಲ ಬಂದೀವಿ. ಅಮ್ಮವ್ರು ಇಷ್ಟೆಲ್ಲ ನಿಮ್ಗೇನೇನು ನೋಡಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಹೋಗ್ತಾ ಒಂದು ಮಾತನ್ನು ಹೇಳ್ತೀನಿ, ಇದೊಂದು 2 ತಿಂಗಳೈತಲ್ಲ ಇವತ್ತು ಹೊಸ ವರ್ಷ, ನಾವೆಲ್ಲರೂ ಒಂದು ಸಂಕಲ್ಪ ಮಾಡು. ನಿಮ್ಮ ಮನೆ ಮುಂದೆ ಒಂದಿಷ್ಟು ನೆರಳಿತ್ತಂದ್ರೆ ಒಂದಿಷ್ಟು ನೀರಿಡ್ರಿ, ಪಕ್ಷಿಗಳಿಗೆ ನೀರು ಸಿಗಂಗಿಲ್ಲ, ಒಂದಿಷ್ಟು ನೀರಿಡ್ರಿ. ರೇಷನ್ದು ಗೊತ್ತಿಲ್ಲ, ಮತ್ತೆ ಅವ್ರ ಬಾಸುಮತಿ ಗೊತ್ತಿಲ್ಲ, ದಿನ ಒಂದು 2 ಮುಟ್ಟಿಗೆ ಅಕ್ಕಿ ಕಾಳು ಒಗಿರಿ. ಗೂಫಿಗಳು ಅಕ್ಕಿ ಕಾಳು ತಿನ್ನುತ್ತಾಗ ಕಾಶಿ ಕೈಲಾಸದೊಳಗಿರುವಂಥ ಶಿವ ಊಟ ಮಾಡಿ ಹೋದಪ್ಪ ಅಂತ ತಿಳ್ಕೊಂಡೆ, ಊಟ ಮಾಡಿ ಹೋದಂತ ಅವಕ್ಕೆ ಯಾರೂ ಪಾಪ ಕೇಳೋರಿಲ್ಲ. ಅದಕ್ಕಾಗಿ ಇಲ್ಲಿ ಮಠಕ್ಕೆ ಬರೋತ್ನಾಗ ಒಂದು ಹೊರಿ ರೈತರು ಇದ್ರೆ ಮೇವು ತರೋದು, ಇಲ್ಲರ ಒಂದು 100 ರೂಪಾಯಿ ಕೊಟ್ಟಪ್ಪ ಅವ್ರು ನನ್ನ ಹೆಸರು ಮ್ಯಾಗ ಒಂದು 10 ಸೂಡು ಕನಕಿ, ಇವತ್ತು ಒಂದು ಆಕಳು ಕೂಡತ್ ನೀವೆಲ್ಲರೂ ಇಟ್ಟು ಕೈಗಳು ಒಂದಾದರೆ ನಮ್ಮ ಮನೆ ಹೇಳೀನಿ. ನಮ್ಮ ನಿಪ್ಪಾನಿ ಉತ್ತರ ಕರ್ನಾಟಕದ ಒಂದು ದೊಡ್ಡದಾಗಿರ್ತಕ್ಕಂಥ ತುಮಕೂರು ಮಠದ ಒಂದು ದೊಡ್ಡ ಮಠ ಆಗ್ತದೆ. ಇವೆಲ್ಲರೂ ತಿಳ್ಕೊಬೇಕು, ಕೊನೆಗೆ ಒಂದು ಮಾತು ಗೊತ್ತಿಲ್ಲ, ಒಂದು 20-25 ಹುಡುಗರು ಕಲಿತಾವ, ಒಂದು 100 ಆಕಳು ಅದಾವ ಇಲ್ಲಿ ಮಠ ಅದ. ಸ್ವಾಮಿಗಳು ಭಾಳ ಮಾತಾಡಂಗೆ ಪಾಪ ಅವ್ರು ಮೌನವಾಗಿರ್ತಾರೆ, ಅದಕ್ಕೆ ಏನೂ ಮಾಡ್ಲಿಕ್ಕೆ ಹೋಗ್ಬೇಡ. ನಿಮ್ಮ ಮಠ, ನಿಮ್ಮ ಮನೆಗಳು ಒಂದು ಕಸಬಾರಿಗೆ ಖರೀದಿ ಮಾಡೋತ್ನಾಗ ಅದ್ರ ಕೂಡ ನಿಪ್ಪಾನಿ ಮಠ ನೆನಪಾಗಬೇಕು. ಊರು ಹೊರಗೊಂದು ಮಠ, ಮಠಕ್ಕೊಂದು ಕಸಬಾರಿಗೆ ತೊಗೋಬೇಕಂತ. ದೀಪಾವಳಿ ಒಳಗೆ ಒಂದು ಏನೋ ಒಂದು 10 ದೀಪ ತೊಗೊಳತ್ನಾಗ ಒಂದು ದೀಪ ನಮ್ಮ ಮಠಕ್ಕೆ ಒಯ್ಬೇಕಂತ ಇವತ್ತಿಂದ ಶುರು ಮಾಡಬೇಕು. ಮನೆ ಸಂತಿ ಮಾಡೋತ್ನಾಗ ಒಂದಿಷ್ಟು ಮಠದ ಸಂತಿ ಹತ್ರ ಒಂದಿಷ್ಟು ಬೆಲ್ಲ, ಒಂದಿಷ್ಟು ಕಾಳು ಕಡಿ, 4 ಹೀರಿಕಾಯಿ, ಹಿಂಗೆ 1000 ಕೈ ಕೊಡಕ್ಕತ್ರ ನಮ್ಮ ನಿಪ್ಪಾನಿ ಮಠ ಇವತ್ತು ಅನ್ನದ ಕ್ಷೇತ್ರ, ಜ್ಞಾನ ಕ್ಷೇತ್ರ, ಧರ್ಮಪೀಠ ಆಗ್ತದೆ. 1000 ಕೈಗಳಲ್ಲಿ ಮೂಡಬೇಕು, ಕೂಡಬೇಕು, ಒಳ್ಳೇದಾಗಲಂತದ್ರ ಜೊತೆಗೆ ಹೊಸ ವರ್ಷ ಇದೆ. ನಮ್ಮ ಭಾರತೀಯ ಸಂಸ್ಕೃತಿಯ ಹಬ್ಬ ಹರಿದಿನಗಳು ಎಷ್ಟದವಲ್ಲ, ಎಲ್ಲರೂ ಕೂಡ್ರಿ ನಮ್ಮ ಮಠದಾಗ, ಓಣ್ಯಾಗೆಲ್ಲ ಕೂಡ ಅವತ್ತನ್ನು ಚೆನ್ನಾಗಿ ಆಚರಣೆ ಮಾಡಿ
ಹಳಿದು ಏನತಿಲ್ಲ ಅದನ್ನು ಮುಂದಿನ ಅವ್ರ ನೆನಪು ಮಾಡಿಕೊಟ್ಟ ಚಲೋ ಇತ್ತು ಅಂತ ಹೇಳಿ ಅವರಲ್ಲಿ ಪರಿವರ್ತನೆಗೊಂಡು ಆ ಪೂರ್ವ ಪರಂಪರೆಯನ್ನ ನೆನೆಸ್ಕೊಂಡು ನಡ್ಕೊಂಡು ಹೋಗ್ತಕ್ಕಂಥ ನಾವು ಮಾಡ್ರೆ ನಮ್ಮ ಭಾರತ ಸಂಸ್ಕೃತಿ ದೇಶದ ಸಂಸ್ಕೃತಿ ಸಂಸ್ಕಾರ ಉಳಿತದೆ ಅದೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದ ನಾಲ್ಕು ಮಾತನ್ನ ಸನ್ನಿಧಾನಕ್ಕೆ ಗುರುದೇವರಿಗೆ ಒಪ್ಪಿಸಿ ತಮ್ಮ ಹಾಗೆಯೇ ನ್ಯೂಸ್ ಹ್ಯಾಂಡ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ಇತರರಿಗೂ ಶೇರ್ ಮಾಡಿ.